ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇಣಿ. ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ, ಗ್ರಾಮ ಪಂಚಾಯಿತಿ ಹಾಗೂ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳು ಸೇರಿದಂತೆ ವಿವಿಧೆಡೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒ ಸರ್ವ ಸದಸ್ಯರು ಹಾಗೂ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಈ ಯೋಗ ದಿನಾಚರಣೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಪ್ರಧಾನಮಂತ್ರಿಗಳ ಸಂತತಿ. ಯಾಕಂದ್ರೆ ಅವರು 2014 ಅಧಿಕಾರಕ್ಕೆ ಬಂದ ತಕ್ಷಣ ಈ ಯೋಗ ವಿಶ್ವಸಂಸ್ಥೆಯನ್ನು ಅವರ ಮನವೊಲಿಸಿ ಯೋಗ ದಿನಾಚರಣೆಯನ್ನು ಮಾಡಬೇಕಂಥೇಳಿ ಇದು 8ನೇ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಮಾನವ ಹಿತಕ್ಕಾಗಿ ಯೋಗ ಅನ್ನೋದು ಒಂದು ಥೀಮ್ ಇಟ್ಕೊಂಡು ನಮ್ಮ ಕೇಂದ್ರ ಸರ್ಕಾರ ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮಿಂದ ಎಷ್ಟು ಎಲ್ಲ ಆಗುತ್ತದೆ ಅದನ್ನು ಎಲ್ಲ ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ಮಾಡಿದ್ದೇವೆ, ಇನ್ನು ಮುಂದೆನೂ ಮಾಡ್ತೇವೆ ಅಂತ ಹೇಳುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆ. ಯಾವುದೇ ರೋಗಗಳು ಬರಂಗಿಲ್ಲ, ಕೀಲು ನೋವು ಬರಂಗಿಲ್ಲ, ವಾಂತಿ ಆಗಲಿ, ಮೇಲಿಂದ ಮೇಲೆ ಅನಾರೋಗ್ಯ ಉಂಟಾಗಂಗಿಲ್ಲ. ಅದಕ್ಕೆ ನೀವು ಚಿಕ್ಕ ವಯಸ್ಸಿನಲ್ಲಿ ಯೋಗಾಸನ ಮಾಡಿದ್ದೇ ಆದರೆ ಯಾವ ಜನ್ಮಕ್ಕೂ ನಿಮಗೆ ರೋಗಗಳು ತಾಕಂಗಿಲ್ಲ. ಯೋಗದಿಂದ ರೋಗ ದೂರ ಆಗುತ್ತೆ ಅಂತ ಯಾರು ಹೇಳ್ತಾರೆ ಈ ಮಾತನ್ನ? ನರೇಂದ್ರ ಮೋದಿಯವರು ಮೇಲಿನ ಮೇಲೆ ಈ ಮಾತನ್ನು ಹೇಳ್ತಾರೋ. ಅದಕ್ಕೆ ಅವರು ಹಾಕಿಕೊಟ್ಟಂತ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮವನ್ನ ನಾವು ನೀವು ಎಲ್ಲರೂ ಅದನ್ನು ಪ್ರತಿಪಾಲಿಸ್ಕೊಂಡು ನಮ್ಮ ಆಯುಷ ಆರೋಗ್ಯವನ್ನು ಹೆಚ್ಚಿಸಿಕೊಳ್ತಾನೋ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು.